ಬಂಗಾರದ ಜಿಂಕೆ ಬಸ್ ಗೇಮ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ. ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಂದ್ರೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇದೇ ರೀತಿ ಗೇಮಿಂಗ್ ವಿಡಿಯೋಸ್ಗಳು ಡೈಲಿ ಕನ್ನಡದಲ್ಲಿ ಬರುತ್ತಿರುತ್ತೆ. ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ನೋಡ್ತಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಇನ್ನೇನು ತಟ್ಟಿಕೆಗೆ ಹತ್ರ ಇದ್ದೀವಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಮತ್ತು ಗೇಮ್ ಯಾರೆಲ್ಲ ಡೌನ್ಲೋಡ್ ಮಾಡಿಲ್ಲ ಅಂದರೆ ಗೇಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಮತ್ತು ಗೇಮ್ ಜೊತೆಗೆ ನಮಗೆ ಜಡ ಆಚರಪ್ಪ ಒಂದು ಜಡ ಆಚರಪ್ಪ ಬೇಕಾಗುತ್ತೆ. ಜಡ ಆಚರಪ್ಪ ಮತ್ತು ಗೇಮ್ ಲಿಂಕು ಎರಡು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಎರಡು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಎರಡು ಕೂಡ ಡೌನ್ಲೋಡ್ ಮಾಡಿದ್ಮೇಲೆ ಈ ಒಂದು ವಿಡಿಯೋ ಪೂರ್ತಿ ನೋಡ್ಬಿಟ್ಟು ಈ ಒಂದು ಬಂಗಾರದ ಜಿಂಕೆ ಬಸ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಈ ಒಂದು ವಿಡಿಯೋ ನೀವು ಪೂರ್ತಿ ನೋಡಬೇಕಾಗುತ್ತೆ. ಯಾರೆಲ್ಲ ಹೊಸಬ್ರು ಇದ್ದರೆ ನೀವು ಪೂರ್ತಿ ನೋಡಲೇಬೇಕಾಗುತ್ತೆ. ಪೂರ್ತಿ ನೋಡಿದ್ರೆ ಮಾತ್ರ ಈ ಒಂದು ಬಸ್ನ ನೀವು ಕೂಡ ಡೌನ್ಲೋಡ್ ಮಾಡ್ಕೊತೀರ. ಇವಾಗ ಬನ್ನಿ ಈ ಒಂದು ಬಸ್ಸಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ನೋಡೋಣ. ನೋಡ್ತಾ ಹೋದು ಫ್ರಂಟಲ್ಲಿ ನಮಗೆ ಬಂಗಾರದ ಜಿಂಕೆ ಅಂತ ಹಾಕಿರುವಂಥದ್ದು, ಮತ್ತು ಗ್ಲಾಸ್ ಹತ್ರ ಎಲ್ಲ ಕನ್ನಡಿಗೆ, ಮತ್ತು ಸ್ಮೈಲಿ ಸಿಂಬಲ್, ಮತ್ತು ರಾಯಚೂರು ಲಿಂಕ್ಸೂರು ರೂಟಲ್ಲಿ ಓಡಾಡುತ್ತೆ. ಮತ್ತು ಈ ಒಂದು ಲಿವರಿ ರೆಡಿ ಮಾಡಿದ್ದು SM ಡ್ರೈವಿಂಗ್ ಗೇಮ್ಸ್ ಅಂದ್ಬಿಟ್ಟು ಈ ಒಂದು ಲಿವರಿ ರೆಡಿ ಮಾಡಿದ್ದಾರೆ. ನಿಮ್ಗೆಲ್ಲರೂ ಕೂಡ ಗೊತ್ತಿರೋದೆ ತುಂಬ ಚೆನ್ನಾಗಿ ಈ ಒಂದು ಲಿವರಿ ಕೂಡ ರೆಡಿ ಮಾಡಿದ್ದಾರೆ. ಫ್ರಂಟ್ ಆ್ಯಂಗಲ್ ಈ ರೀತಿ ಇರುವಂಥದ್ದು, ಮತ್ತು ಸೈಡ್ ಆ್ಯಂಗಲ್ ನೋಡ್ತಾ ಹೋದು ಸೈಡಲ್ಲಿ ಸಿಂಪಲಾಗಿ ಕ್ರಿಯೇಟ್ ಮಾಡಿದರೆ. ಒಂದು ರಿಯಲ್ ಲೈಫಲ್ಲಿ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿ ಇದೆ. ಜಾಸ್ತಿ ಅನ್ನೋದು ಜಾತ್ರೆ ಗೀತ್ರೆ ಮಾಡೋಕೆ ಹೋಗಿಲ್ಲ. ಕಾಣಿಸ್ತಿದೆ ನಿಮಗೆ ಯಾವ ರೀತಿ ಅಂದ್ಬಿಟ್ಟು ಸೈಡ್ ಆ್ಯಂಗಲ್ಲಿ ಈ ರೀತಿ ಇರುವಂಥದ್ದು. ಮತ್ತು ಬ್ಯಾಕ್ ಸೈಡ್ ನೋಡೋಣ ಬನ್ನಿ. ಬ್ಯಾಕ್ ಸೈಡ್ ಕೂಡ ಅದೇನೋ ಜಾಸ್ತಿ ಏನೋ ಜಾತ್ರೆ ಏನು ಮಾಡೋಕೆ ಹೋಗಿಲ್ಲ. ಬ್ಯಾಕ್ ಸೈಡ್ ಕೂಡ ರಿಯಲ್ ಲೈಫಲ್ಲಿ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿಯೇ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ಇಲ್ಲ ಬ್ಯಾಕ್ ಸೈಡ್ ಕಲ್ಯಾಣ ಎಕ್ಸ್ಪ್ರೆಸ್ ಅಂತ ಹಾಕಿರುವಂಥದ್ದು, ಮತ್ತು ನಾನ್ ಸ್ಟಾಪ್ ತಡೆರಹಿತ ಅಂತ ಹಾಕಿರುವಂಥದ್ದು, ಮತ್ತು ರಾಯಚೂರು ಲಿಂಗ್ಸೂರು ಅಂತ ಹಾಕಿರುವಂಥದ್ದು. ಫ್ರಂಟ್ ರೂಟ್ ಕೂಡ ಏನಿದೆ ಸೇಮ್ ಬ್ಯಾಕ್ ಸೈಡ್ ಕೂಡ ಅದೇ ರೂಟ್ ಕೂಡ ಇರುವಂಥದ್ದು. ಮತ್ತು ಗಾಡಿ ನಂಬರ್ ಎಲ್ಲ ಕೂಡ ರಿಯಲಿಸ್ಟಿಕ್ ಆಗಿದೆ. ಈ ಒಂದು ಬಸ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಕೂಡ ತಿಳಿಸ್ಕೊಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಒಂದು ಬಸ್ ಮೋಡಿಗೆ ಪಾಸ್ವರ್ಡ್ ಇದೆ. ಇವರು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಈ ಒಂದು ಲಿಂಕ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಪಾಸ್ವರ್ಡ್ ಇದೆ ನಿಮಗೆ. ಪಾಸ್ವರ್ಡು ಆ ಕ್ರಿಯೇಟರ್ ಉಡಿಯೋದು ನೋಡಬೇಕಾಗುತ್ತೆ. ಓಕೆನಾ? ಅಕಸ್ಮಾತ್ ನಿಮಗೆ ಪಾಸ್ವರ್ಡ್ ಸಿಕ್ಕಿಲ್ಲ ಅಂದರೆ ನನ್ನ ವಾಟ್ಸಪ್ ಚಾನಲ್ ಇದೆ, ಓಕೆನಾ? ಡಿಸ್ಕ್ರಿಪ್ಷನ್ ತಡಿ ವಾಟ್ಸಪ್ ಚಾನಲ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ಅಲ್ಲಿ ಜಾಯ್ನ್ ಆಗಿ ಈ ಒಂದು ಬಸ್ ಮೋಡ್ದು ಪಾಸ್ವರ್ಡ್ ಸಿಗುತ್ತೆ ನಿಮಗೆ. ಇವಾಗ ನೋಡಿ ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ KSRTC ಬಸ್ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇವರ ಒಂದು ಚಾನಲ್ ನಮಗೆ ಓಪನ್ ಆಗುತ್ತೆ. ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಬಸ್ಸು. ನಾನು ಹೇಳಿದ್ನಲ್ಲ ಪಾಸ್ವರ್ಡ್ ಇದೆ ಇವರ ಒಂದು ವೀಡಿಯೋದಲ್ಲಿ ಅಂದ್ಬಿಟ್ಟು. ನೀವು ಇವರ ಒಂದು ವೀಡಿಯೋ ಪೂರ್ತಿ ನೋಡಬೇಕಾದ್ರೆ ನೋಡಿ, ಇಲ್ಲಾಂದ್ರೆ ನನ್ನ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಪಾಸ್ವರ್ಡ್ ಸಿಗುತ್ತೆ. ಸಿಂಪಲಾಗಿ ಅವರ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಮೋಡ್ ಲಿಂಕ್ ಅಂತ ಕಾಣ್ತಿದೆಯಲ್ಲ ನಿಮಗೆ, ಇಲ್ಲ ನ್ಯಾರೋ ಮಾರ್ಕಲ್ಲಿ ಆಗ್ತಾ ಇರ್ತೀನಲ್ಲ, ಮೋಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ನಿಮಗೆ ಲಿಂಕ್ ಓಪನ್ ಆಗುತ್ತೆ ಬಸ್ ಡೌನ್ಲೋಡ್ ಮಾಡ್ಕೋಕ್ಕೆ. ಈ ರೀತಿ ಓಪನ್ ಆದಮೇಲೆ ಇಲ್ಲಿ ಮೇಲೆ 3 ಡಾಟ್ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಇನ್ ಕ್ರೋಮ್ ಬ್ರೌಸರ್ ಅಂತಿದೆಯಲ್ಲ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಲೇಬೇಕಾಗುತ್ತೆ. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ತೆಗಡೆ ಬಂದಮೇಲೆ ನೋಡ್ತಿರ್ಬೋದು ಸಬ್ಸ್ಕ್ರೈಬ್ ಟು ಅನ್ಲಾಕ್ ಅಂತಿದೆಯಲ್ಲ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಸಬ್ಸ್ಕ್ರೈಬ್ ಟು ಅನ್ಲಾಕ್ ಅಂತಿದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಈ ಒಂದು ಬಸ್ನ ರೆಡಿ ಮಾಡಿದ್ರಲ್ಲ, ಇವರ ಒಂದು ಚಾನಲ್ ನಮಗೆ ಓಪನ್ ಆಗುತ್ತೆ. ಇವರ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಕಸ್ಮಾತ್ ಸಬ್ಸ್ಕ್ರೈಬ್ ಮಾಡಿದರೆ ಅನ್ಸಬ್ಸ್ಕ್ರೈಬ್ ಮಾಡಿ. ನೋಡ್ತಿರ್ಬೋದು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ನಾನು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಕೂಡ ಸೇಮ್ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಯಾರಿಗೆಲ್ಲ ಸಬ್ಸ್ಕ್ರೈಬ್ ಮಾಡೋದು ಗೊತ್ತಿಲ್ಲ ಅಂದರೆ ಸೇಮ್ ಇದೇ ರೀತಿ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದನ್ನು ಬೇಕಾದ್ರೆ ಲಾಸ್ಟು ಬ್ಯಾಕ್ ಬರ್ತಿರಲ್ಲ ನೀವು, ಈ ರೀತಿ ಬನ್ನಿ. ಈ ರೀತಿ ಬಂದಮೇಲೆ ಈ ರೀತಿ ನೀವು ಓಪನ್ ಮಾಡಬೇಕಾಗುತ್ತೆ ಪೇಜ್ನ. ಈ ರೀತಿ ಓಪನ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಡೌನ್ಲೋಡ್ ಲಿಂಕ್ ಇವಾಗ ತೋರಿಸ್ತಿದೆ. ಓಕೆನಾ? ಇವಾಗ ನೋಡ್ತಿರ್ಬೋದು ಡೌನ್ಲೋಡ್ ಅಂತ ಇವಾಗ ತೋರಿಸ್ತಿದೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕ್ರಿಯೇಟರ್ ಡೌನ್ಲೋಡ್ ಲಿಂಕ್ ಅಂತಿದೆಯಲ್ಲ, ಕ್ರಿಯೇಟರ್ ಡೌನ್ಲೋಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಪೇಜ್ ಬಂತಂದರೆ ನೀವು ಒಂದು ಬ್ಯಾಕ್ ಬನ್ನಿ. ಓಕೆನಾ? ಒಂದು ಬ್ಯಾಕ್ ಬಂದಮೇಲೆ 5 ಸೆಕೆಂಡ್ ಬೀಳುತ್ತೆ. ಮತ್ತು ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ತೆಗಡೆ ಸ್ಟಾರ್ಟ್ ಡೌನ್ಲೋಡ್ ಅಂತಿದೆ, ನೀವು ಸ್ಟಾರ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ವೈಟಾಗಿ ಬಂತಂದರೆ ಒಂದು ಬ್ಯಾಕ್ ಬನ್ನಿ. ಮತ್ತು ಸ್ಟಾರ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಒಂದು ಬ್ಯಾಕ್ ಬನ್ನಿ. ತುಂಬ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತಿರುತ್ತೆ, ನೀವು ಅದೇ ರೀತಿ ಮಾಡಬೇಕಾಗುತ್ತೆ. ಒಂದು 2-3 ಸಲ ಮೇಲೆ ಡೌನ್ಲೋಡಿಂಗ್ ಫೈಲು ರೆಡಿ ಆಗ್ತಿದೆ. ನೋಡ್ತಿರ್ಬೋದು ಡೌನ್ಲೋಡಿಂಗ್ ಫೈಲಿ ಕ್ರಿಯೇಟ್ ಆಗ್ತಿದೆ. ಇವಾಗ ಬಸ್ ಮೋಡ್ ಪೂರ್ತಿಯಾಗಿ ಡೌನ್ಲೋಡ್ ಆಗುತ್ತೆ. ಈಗ ಬಸ್ ಪೂರ್ತಿಯಾಗಿ ಡೌನ್ಲೋಡ್ ಆಗ್ತಿರುತ್ತೆ. ಇವಾಗ ನಾವು ಬಂಗಾರದ ಜಿಂಕೆ ಲಿವರಿ ಕೂಡ ಡೌನ್ಲೋಡ್ ಮಾಡಬೇಕಲ್ಲ, ಲಿವರಿ ನಮ್ಮ SM ಡ್ರೈವಿಂಗ್ ಗೇಮ್ಸ್ ಚಾನಲಿಂದ ಡೌನ್ಲೋಡ್ ಮಾಡ್ಕೋಣ. ಬನ್ನಿ ನೋಡಿ ನನ್ನ ಒಂದು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಬಂಗಾರದ ಜಿಂಕೆ ಲಿವರಿ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇವರ ಒಂದು ಚಾನಲ್ ವೀಡಿಯೋ ಓಪನ್ ಆಗುತ್ತೆ. ಈ ವೀಡಿಯೋ ಓಪನ್ ಆಗುತ್ತೆ, ನೀವು ಸಿಂಪಲಾಗಿ ಇಲ್ಲಿ ಅವರ ಟೈಟ್ಲ್ ಕಾಣ್ತಿದ್ದಲ್ಲ ಮಾಡಿಫೈಡ್ ಬಂಗಾರದ ಜಿಂಕೆ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ತೆಗಡೆ ಬನ್ನಿ.
ಅದಾದ್ಮೇಲೆ ಈ ರೀತಿ ಲಿಂಕ್ ಓಪನ್ ಆಗುತ್ತೆ. ಸೇಮ್ ಮೋಡ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಲಿವರಿ ಕೂಡ ಅದೇ ರೀತಿ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ನೀವು ಸ್ವಲ್ಪ ವೈಟ್ ಮಾಡಿ, ಇದು ಲಿಂಕ್ ಓಪನ್ ಆಗುತ್ತೆ ಇಲ್ಲಿ ಈ ರೀತಿ ವೈಟಾಗಿ ಬರ್ತದೆ, ಸ್ವಲ್ಪ ವೈಟ್ ಮಾಡಿ ನೆಟ್ವರ್ಕ್ ಬೇಗ ಇದ್ದರೆ ಬೇಗ ಆಗುತ್ತೆ. ಅದಾದ್ಮೇಲೆ ತಾಗಡೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತಿದೆಯಲ್ಲ, ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ವೈಟಾಗಿ ಬಂತಂದ್ರೆ ಒಂದು ಬ್ಯಾಕ್ ಬನ್ನಿ 5 ಸೆಕೆಂಡ್ ಬಿಡುತ್ತೆ. 5 ಸೆಕೆಂಡ್ ಆದಮೇಲೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಬರುತ್ತೆ, ಓಕೆನಾ? ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ತಾಗಡೆ ಸ್ಟಾರ್ಟ್ ಡೌನ್ ಅಂತ ಬರುತ್ತೆ, ಸ್ಟಾರ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ವೈಟಾಗಿ ಬಂತಂದ್ರೆ ಒಂದು ಬ್ಯಾಕ್ ಬನ್ನಿ, ಸ್ಟಾರ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ಒಂದು ಬ್ಯಾಕ್ ಬನ್ನಿ. ಡೌನ್ಲೋಡಿಂಗ್ ಫೈಲ್ ರೆಡಿ ಆಗಂಟ ಅದೇ ರೀತಿ ನೀವು ಕ್ಲಿಕ್ ಮಾಡ್ಕೊಳ್ಳಿ, ನೋಡ್ತಾ ಹೋದ ಮೇಲೆ ಡೌನ್ಲೋಡಿಂಗ್ ಫೈಲು ರೆಡಿ ಆಗ್ತಿದೆ, ಓಕೆನಾ? ಬಸ್ ಮೋಡು ಲಿವರಿ ಎರಡು ಕೂಡ ಡೌನ್ಲೋಡ್ ಆಗಿದೆ, ಓಕೆನಾ? ಎರಡು ಕೂಡ ಡೌನ್ಲೋಡ್ ಆದಮೇಲೆ ನಾವು ಜಡ್ ಆ ಥರ ಅಪ್ನ ಓಪನ್ ಮಾಡೋಕ್ಕಾಗುತ್ತೆ. ಜಡ್ ಆ ಥರ ಪ್ಯಾರಲ ಡೌನ್ಲೋಡ್ ಮಾಡಿಲ್ಲ ಅಂದರೆ ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಆ್ಯಪ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನಮಗೆ ಡೌನ್ಲೋಡ್ಸ್ ಕೋಡ್ರ್ ಅಂತ ಬಂದಿರುತ್ತೆ, ಓಕೆನಾ? ಇಲ್ಲಿ ನಿಮ್ಮದು ಎಲ್ಲಾದರೂ ಬಂದಿರುತ್ತೆ ಡೌನ್ಲೋಡ್ಸ್ ಕೋಡ್ರ್ ಅಂತ, ನೀವು ಡೌನ್ಲೋಡ್ಸ್ ಕೋಡ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ಸ್ ಕೋಡ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮೇಲೆ ಸರ್ಚ್ ಪಕ್ಕ ಮೂರು ಚುಕ್ಕೆ ಮೂರು ಲೈನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಡೇಟ್ ಅಂತಿರುತ್ತೆ, ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ಡೇಟ್ಗೆ ಲಾಸ್ಟಲ್ಲಿ ಸೇವ್ ಆಗಿರುತ್ತೆ, ಎರಡು ಫೈಲ್ ಕೂಡ ಲಾಸ್ಟಲ್ಲಿ ಸೇವ್ ಆಗಿದೆ, ನೋಡ್ತಿರ್ಬೋದು. ಲಿವರಿ ಕೂಡ ಮೇಲೆ ಸೇವ್ ಆಗಿದೆ, ಬಂಗಾರದ ಜಿಂಕೆ, ಮತ್ತು KKRTC ಬಸ್ಸು ಕೂಡ ಇಲ್ಲೇ ಇದೆ, ಓಕೆನಾ? ಫಸ್ಟು ನಾವು ಇಲ್ಲಿ ಆರೆಂಜ್ ಕಲರ್ ಫೈಲ್ ಇದೆಲ್ಲ, KSRTC BS6 ಅಂತ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಟ್ರಾ ಟೇರ್ ಅಂತಿದೆ, ಎಕ್ಸ್ಟ್ರಾ ಟೇರ್ ಮೇಲೆ ಕ್ಲಿಕ್ ಮಾಡಿ. ನಾನು ಆವಾಗಲೇ ಹೇಳಿದ್ನಲ್ಲ ಪಾಸ್ವರ್ಡ್ ಅಂದ್ಬಿಟ್ಟು, ಆ ಒಂದು ಪಾಸ್ವರ್ಡ್ ಇಲ್ಲಿ ಹಾಕ್ಬೇಕಾಗುತ್ತೆ. ನಾನು ಹೇಳಿದ್ನಲ್ಲ ಆವಾಗಲೇ ನಾನು ಸ್ಟಾರ್ಟಿಂಗು, ಆ ಒಂದು ಪಾಸ್ವರ್ಡ್ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಪಾಸ್ವರ್ಡ್ ನಾನು ವಾಟ್ಸಪ್ ಚಾನಲ್ ಹಾಕಿದ್ದೀನಿ, ಹೋಗ್ಬಿಟ್ಟು ಜಾಯ್ನ್ ಆಗಿ ನಿಮಗೆ ಪಾಸ್ವರ್ಡ್ ಸಿಗುತ್ತೆ. ಪಾಸ್ವರ್ಡ್ ಹಾಕಿದ್ಮೇಲೆ ಓಕೆ ಕೊಡಿ. ಓಕೆ ಕೊಟ್ಟಾದ್ಮೇಲೆ ಇಮ್ಮಿಡಿಯೇಟ್ಲಿ ಮೇಲೆ ಒಂದು ವೈಟ್ ಫೈಲ್ ರೆಡಿ ಆಗಿರುತ್ತೆ, ಇಲ್ಲಿ ಕ್ರಿಯೇಟ್ ಆಗಿರುತ್ತೆ, ಚೆಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಕಾಣಿಸ್ತದೆ, ನೋಡ್ತಿರ್ಬೋದು, KSRTC BS6 ಫ್ರಂಟ್ ಡೋರ್ ಅಂತ ವೈಟ್ ಫೈಲು. ಆ ಒಂದು ವೈಟ್ ಫೈಲ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ತೆಗಡೆ ಕಟ್ ಅಂತ ಬರುತ್ತೆ, CUT ಕಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಮೇಲೆ ಡೌನ್ಲೋಡ್ ಅಂತ ದೊಡ್ಡದಾಗಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತೆಗಡೆ ಬಸ್ಸಿಡ್ ಅಂತ ಸ್ಕೋಲ್ಡರ್ ಬರುತ್ತೆ, BUSSID ಅಂತ. ಬಸ್ಸಿಡ್ ಸ್ಕೋಲ್ಡರ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಯಾರಿಗೆಲ್ಲ ಬಸ್ಸಿಡ್ ಸ್ಕೋಲ್ಡರ್ ಬರಲ್ಲ, ಒಂದು ವಿಡಿಯೋ ಮಾಡಿದ್ದೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲಿ ಅದಾದಮೇಲೆ ಮೋಡ್ಸ್ ಅಂತಿದೆ, MODS ಅಂತ, ಮೋಡ್ ಸ್ಕೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತೆಗಡೆ ರೆಡ್ ಪಡ್ ಥರ ಸಿಂಬಲ್ ಇದೆ, ಪೇಸ್ಟ್ ಸಿಂಬಲ್, ಇಲ್ಲಿ ಪೇಸ್ಟ್ ಮಾಡಿದ್ದೀವಿ. ಇವಾಗ ಪೇಸ್ಟ್ ಮಾಡಿದ್ರೆ ಮುಗ್ದೋತಿ, ಇವಾಗ ಗೇಮಲ್ಲಿ ಆ್ಯಡ್ ಆಗಿದೆ. ಇವಾಗ ಗೇಮ್ನ ಓಪನ್ ಮಾಡ್ಕೊಳ್ಳಿ ಬ್ಯಾಕ್ ಬಂದ್ಬಿಟ್ಟು. ಇವಾಗ ಗೇಮ್ನ ಓಪನ್ ಮಾಡಿದ್ಮೇಲೆ ನಮ್ಮ ಬಸ್ ಎಲ್ಲಿ ಬಂದಿರುತ್ತಪ್ಪ ಅಂತ ಚೆಕ್ ಮಾಡೋದಂದರೆ, ಇಲ್ಲಿ ಗ್ಯಾರೇಜ್ ಅಂತಿದೆ, ಗ್ಯಾರೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಆ ಸೈಡ್ ಸೈಡ್ ಎರಡು ಆರಾಮ್ ಮಾರ್ಕ್ ಕಾಣ್ತಿದೆ, ನೀವು ಯಾವುದಾದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬಸ್ ಬರೋಗಂಟ ನೀವು ರೆಡಿ ಕ್ಲಿಕ್ ಮಾಡ್ತಾನೆ ಇರಬೇಕಾಗುತ್ತೆ. ನೋಡ್ತಾ ಹೋದ್ರು ಬಸ್ ಬಂದಿದೆ, ಓಕೆನಾ? ಬಸ್ ಬಂದಿದೆ. ಒಂದೊಂದ್ಸಲ ಇಲ್ಲಿ ಬಸ್ ಬರಲ್ಲ, ಓಕೆನಾ? ಒಂದೊಂದ್ಸಲಿ ಬಸ್ ಬರಲ್ಲ ಇಲ್ಲಿ. ಅದು ಇನ್ನೊಂದ್ಸಲ ಯಾವ ರೀತಿ ಅಪ್ಪ ಅಂದ್ರೆ, ಇನ್ನೊಂದು ರೀತಿ ಚೆಕ್ ಮಾಡೋದು, ಇನ್ನೊಂದು ಯಾವ ರೀತಿ ಚೆಕ್ ಮಾಡೋದಂದರೆ, ಅಲ್ಲಿ ಮೇಲೆ ಗ್ರೀನ್ ಕಲರ್ ಇದೆಯಲ್ಲ, ಆರೇ ಮಾರ್ಕ್ ಕ್ಯಾನ್ಸಲ್ ಮಾಡ್ತೀವಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಮೋಡ್ಸ್, ಇಲ್ಲಿ ಮೋಡ್ ಅಂತಿದೆ, MODI ಅಂತ, ಮೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೆಹಿಕಲ್ ಕಾಣ್ತಿದೆ, ನೀವು ಯಾವುದೇ ಒಂದು ಮೋಡ್ ರೆಡಿ ಮಾಡಿದ್ರು ಇಲ್ಲೇ ಬಂದುಬಿಟ್ಟು ಆ್ಯಡ್ ಆಗಿರುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ KSRTC BS6 ಅಂತ ಬಂದಿರುತ್ತೆ, ನಿಮ್ದು ಯಾವುದಾದ್ರೂ ಇಲ್ಲಿ ಕಾಣ್ತಾ ಇರುತ್ತೆ, ಓಕೆನಾ? ನೀವು ಆ್ಯಡ್ ಮಾಡಿರೋದು ಇಲ್ಲಿ ಬಂದಿರುತ್ತೆ. ನಾನು ಇವಾಗ ಡೌನ್ಲೋಡ್ ಮಾಡಿದ್ದೀನಲ್ಲ, ಇಲ್ಲಿ ಬಂದಿದೆ, ನೋಡ್ತಾ ಹೋದ KSRTC BS6 ಫ್ರಂಟ್ ಡೋರ್ ಅಂತ. ನೀವು ಇಲ್ಲಿ ಎನೇಬಲ್ ಮಾಡ್ಕೋಬೇಕಾಗುತ್ತೆ, ಇಲ್ಲಿ ಕಾಣಿಸ್ತೀನಿ, ನಾನು ಆರೇ ಮಾರ್ಕ್ ಆಗ್ತಾ ಇದ್ದೀನಲ್ಲ, ಎನೇಬಲ್ ಡಿಸೇಬಲ್ ಅಂತಿದೆ, ನೀವು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗೆಲ್ಲ ಬಂದಿರುತ್ತೆ, ಅಕಸ್ಮಾತ್ ಬಂದಿಲ್ಲ ಅಂದರೆ ಇಲ್ಲಿ ನೀವು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಎನೇಬಲ್ ಮಾಡಿದ್ರೆ ಮಾತ್ರ ಬರುತ್ತೆ, ಓಕೆನಾ? ಇವಾಗ ಎನೇಬಲ್ ಮಾಡಿದ್ದೀವಲ್ಲ, ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ಚೆಕ್ ಮಾಡಿ. ಸ್ಟಾರ್ಟಿಂಗ್ ಈ ರೀತಿ ನಾವು ಚೆಕ್ ಮಾಡಿದ್ದೆವಲ್ಲ ಫಸ್ಟ್ನೆಸ್ಸಲ್ಲಿ, ಬಂದಿದ್ರೆ ಓಕೆ, ಬಂದಿಲ್ಲ ಅಂದರೆ ಎರಡನೇ ಪ್ರೊಸೀಜರಲ್ಲಿ ಮಾಡ್ಕೊಳ್ಳಿ. ಇವಾಗ ನೋಡ್ತಿರ್ಬೋದು ಬಸ್ ಬಂದಿದೆ, ಓಕೆನಾ? ಇಲ್ಲಿ ಯೂಸ್ ಮೇಲೆ ಕ್ಲಿಕ್ ಮಾಡಿ, ಎಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾವು ಲಿವರಿ ಕೂಡ ಆ್ಯಡ್ ಮಾಡ್ಬೇಕಲ್ಲ, ನಮ್ಮ ಬಂಗಾರದ ಜಿಂಕೆ ಲಿವರಿ ಆ್ಯಡ್ ಮಾಡ್ಬೇಕಲ್ಲ. ಅಲ್ಲಿ ಸಾಂಗ್ ಸಿಂಬಲ್ ಪಕ್ಕಂತರ ಚುಕ್ಕೆ ಚುಕ್ಕೆ ಕಾಣ್ತಿದೆ ಮೇಲೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡಲ್ಲಿ ಬ್ರೌಸ್ ಲಿವರಿ ಅಂತಿದೆ, ಓಕೆನಾ? ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಂಗಾರದ ಜಿಂಕೆ ಲಿವರಿ ಅದು ಫೋಟೋ ಡೌನ್ಲೋಡ್ ಮಾಡಿರೋದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಲೆ 3 ಲೈನ್ಸ್ ಕಾಣ್ತಿದೆ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಿವರಿ ಡೌನ್ಲೋಡ್ ಮಾಡಿದ್ದು ಸ್ಟಾರ್ಟಿಂಗೆಲ್ಲ ಕಾಣಿಸ್ತದೆ, ನೋಡ್ತಿರ್ಬೋದು ಇಲ್ಲಿ ಬಂಗಾರದ ಜಿಂಕೆ ಲಿವರಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಾಯಿತು, ನೋಡ್ತಿರ್ಬೋದು ಬಂಗಾರದ ಜಿಂಕೆ ಆಗಿ ಕನ್ವರ್ಟ್ ಆಗಿದೆ, ನೋಡ್ತಿರ್ಬೋದು ಬಂಗಾರದ ಜಿಂಕೆ ಲಿವರಿ ಕೂಡ ಆ್ಯಡ್ ಆಗಿದೆ, ಓಕೆನಾ? ಲಿವರಿ ಎಲ್ಲ ಆ್ಯಡ್ ಮಾಡಿದ್ಮೇಲೆ ನಮಗೆ ಲೆಫ್ಟ್ ಸೈಡಲ್ಲಿ ಅಪ್ಲೈ ಅಂತ ಕಾಣಿಸ್ತದೆ, ಗ್ರೀನ್ ಕಲರು. ಆ ಒಂದು ಅಪ್ಲೈ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಯೂಸ್ ಬನ್ನಿ ಬೇಕಾದ್ರೂ ಕೊಡಿ, ಫ್ರೀ ಬೇಕಾದ್ರೂ ಕೊಡಿ, ಓಕೆನಾ? ಗೇಮಲ್ಲಿರುವಂಥ ಕಾಯಿನ್ಸ್ ಆಗಿರುತ್ತೆ, ರಿಯಲ್ ಮನಿ ಎಲ್ಲ. ನೋಡ್ತಿರ್ಬೋದು ಬಸ್ಸು ಮತ್ತು ಬಂಗಾರದ ಜಿಂಕೆ ಲಿವರಿ ಎರಡೂ ಕೂಡ ಡೌನ್ಲೋಡ್ ಆಗಿದೆ, ಎರಡು ಕೂಡ ಅಪ್ಲೈ ಆಗಿದೆ. ಗೇಮಲ್ಲಿ ಕೂಡ ಎರಡು ಕೂಡ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ